हेलो नमस्ते, एल्लोरिगे नमस्ते। आर के अपडेट्स यूट्यूब चानल निमगे स्वागत। सो इंदु नावु यूएस ओपन संबंधपट्टंत केलवु इंपॉर्टेंट माहितियन्न डिस्कस माडोण। अदरल्ली एनेन ओळगोंडिरुत्तंद्रे यूएस ओपन इदेयल्ल 2022 के संबंधपट्टंते प्रमुख माहिति नावु इल्ली एनंद्रे डिस्कस माडोण अंत हेळ्तीवि। सो मोदलनेदागि इत्तीचेगे 2022 एन्न यूएस ओपन नडेयुत्तल्ल अदु एष्टने आवृत्ति इदागिदे अंद्रे इदु ಆವೃತ್ತಿ ಅಂದ್ರೆ ಇಡಿಷನ್ ಅಂತ ಹೇಳ್ತೀವಲ್ಲ, ಅದು ಎಷ್ಟನೇ ಇಡಿಷನ್ ಆಗಿದೆ ಅಂದ್ರೆ 142ನೇ ಇಡಿಷನ್ ಆಗಿದ್ದು. ಮೇಲ್ಮೈ ಅಂದ್ರೆ ಕೋರ್ಟ್, ಯಾವ ಕೋರ್ಟ್ ಮೇಲೆ ನಡೆಯುವಂತ ಒಂದು ಪಂದ್ಯಾವಳಿ ಆಗಿದೆ ಅಂದ್ರೆ ಹಾರ್ಡ್ ಕೋರ್ಟ್ ಮೇಲೆ ನಡೆಯುವಂತ ಒಂದು ಪಂದ್ಯಾವಳಿ. ಇಲ್ಲಿ ಪುರುಷ ಸಿಂಗಲ್ಸ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ಗೆದ್ದುಕೊಂಡಿದ್ದು, ಮಹಿಳೆಯರ ಸಿಂಗಲ್ಸ್ ನಲ್ಲಿ ಈಗ ಸ್ವೀಟೇಕ್ ಅವರು ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಪುರುಷರ ಡಬಲ್ಸ್ ನಲ್ಲಿ ರಾಜೀವ್ ಮತ್ತು ಸಾಲಿಸ್ ಬರಿ ಅನ್ನುವರು ಪುರುಷ ಡಬಲ್ಸ್ ದಟ್ ಇಸ್ ಮೆನ್ಸ್ ಡಬಲ್ಸ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಸೊ ಈ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಗಳನ್ನು ನಡೆಸುವವರು ಯಾರು ಮತ್ತು ಹೇಗೆ ನಡೀತಾವ ಅಂತ ನೋಡಿದಾಗ, ಈ ಮೊದಲನೇದಾಗಿ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಗಳನ್ನು ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ITF ಇರುತ್ತಲ್ಲ, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ನಡೆಸುವಂತಹ ಒಂದು ಪಂದ್ಯಾವಳಿಯಾಗಿದೆ. ಸೊ ಈ ಪಂದ್ಯಾವಳಿಯಲ್ಲಿ ಏನಂದ್ರೆ ಈ ATP ಅಂದ್ರೆ ಅಸೋಸಿಯೇಷನ್ ಆಫ್ ಟೆನಿಸ್ ಪ್ರೊಫೆಷನಲ್ಸ್ ಮತ್ತು ಮಹಿಳಾ ಟೆನಿಸ್ ಅಸೋಸಿಯೇಷನ್ಸ್ ಯಾವುದೇ ಒಂದು ನಿರ್ವಹಣೆ ಇರುವುದಿಲ್ಲ. ಬಟ್ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆಟಗಾರರಿಗೆ ಪ್ರದರ್ಶನದ ಪ್ರಮುಖ ಅಂಕಗಳನ್ನು ಅಥವಾ ರ್ಯಾಂಕಿಂಗ್ಸ್ ನ ನೀಡ್ತಾರೆ. ಶ್ರೇಯಾಂಕ್ ಅಂದ್ರೆ ರ್ಯಾಂಕಿಂಗ್ಸ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಪ್ಲೇಯರ್ಸ್ ಇರ್ತಾರಲ್ಲ, ಆ ಪ್ಲೇಯರ್ಸ್ ಗೆ ಇವರು ರ್ಯಾಂಕಿಂಗ್ಸ್ ನ ನೀಡುವ ಮೂಲಕ ಈ ATP ಮತ್ತು WTA ಅವರು ಕಾರ್ಯನಿರ್ವಹಿಸ್ತಾರ. ಬಟ್ ಆ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಗಳಲ್ಲಿ ಇವರು ಯಾವುದೇ ತರಹದ ಒಂದು ಆಯೋಜನೆ ಅಥವಾ ನಿರ್ವಹಣೆ ಇರುವಂತಿಲ್ಲ. ಗ್ರ್ಯಾಂಡ್ ಸ್ಲಿಂಗ್ ಪ್ರವಾಸವು ಜನವರಿ ಮಧ್ಯದಲ್ಲಿ ಆಸ್ಟ್ರೇಲಿಯಾ ಓಪನ್ ಅನ್ನು ಒಳಗೊಂಡಂತೆ ಆಸ್ಟ್ರೇಲಿಯನ್ ಓಪನ್ ದಿಂದ ಮೇ ಅಂತ್ಯದಿಂದ ಜೂನ್ ಆರಂಭದವರೆಗೆ ಫ್ರೆಂಚ್ ಓಪನ್, ಜೂನ್ ಅಂತ್ಯದಿಂದ ಜುಲೈ ಆರಂಭದವರೆಗೆ ವಿಂಬಲ್ಟನ್ ಮತ್ತು ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ US ಓಪನ್ ಪ್ರತಿಯೊಂದು 2 ವಾರಗಳ ಕಾಲ ಆಡಲಾಗಿರುವಂತಹ ಏನಿದೆ ಅಂದ್ರೆ ಪಂದ್ಯಾವಳಿಯಾಗಿದೆ. ಅವಧಿ ಎಷ್ಟಿರುತ್ತೆ ಅಂದ್ರೆ ಇದು 2 ವಾರಗಳು, ದಟ್ ಈಸ್ 2 ವೀಕ್ಸ್ ಅಂತ ಹೇಳ್ತೀವಿ. 2 ವಾರಗಳವರೆಗೆ ಆಡಲಾಗುವಂತಹ ಪಂದ್ಯಾವಳಿಗಳಾಗಿದ್ದು, ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಜನವರಿ ಮಧ್ಯದಲ್ಲಿ, ಅಟ್ ಮಿಡ್ ಜನವರಿ, ಜನವರಿ ಮಧ್ಯ ಆಸ್ಟ್ರೇಲಿಯಾ ಸ್ಟಾರ್ಟ್ ಆಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ US ಓಪನ್ ವರೆಗೆ ನಡೆಯುವಂತಹ ಪಂದ್ಯಾವಳಿಗಳಾಗಿದ್ದು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ಪುರುಷರ ನಂಬರ್ 1 ಯಾರಂದ್ರೆ ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ದೇಶದವರು, ಮತ್ತು ಮಹಿಳೆಯರ ನೋಡಿದಾಗ ಈಗ ಸಿಕ್ರೆಟ್ ಪೋಲೆಂಡ್ ಅವರು ಪ್ರಸ್ತುತ ಈ ಗ್ರ್ಯಾಂಡ್ ಸ್ಲ್ಯಾಮ್ ನ ನಂಬರ್ 1 ಆಟಗಾರರು ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡಿ, ಗ್ರ್ಯಾಂಡ್ ಸ್ಲ್ಯಾಮ್ ಪಂದ್ಯಾವಳಿಗಳು ಹೇಗೆ, ಫಸ್ಟ್ ಯಾವ್ಯಾವೊಂದು ಕೋರ್ಟ್ ಮೇಲೆ, ಯಾವ್ಯಾವ ಕೋರ್ಟ್ ಗಳ ಮೇಲೆ ಆಡಲಾಗುತ್ತೆ ಅಂತ ನೋಡಿದಾಗ, ಫಸ್ಟ್ ಇಲ್ಲಿ ನೋಡಿ, ಫಸ್ಟ್ ಆಸ್ಟ್ರೇಲಿಯನ್ ಓಪನ್ ಅದು ಹಾರ್ಡ್ ಕೋರ್ಟ್ ಅಂತ ಹೇಳ್ತೀವಿ. ಯಾವ ಕೋರ್ಟ್ ಆಸ್ಟ್ರೇಲಿಯಾ ಓಪನ್ ಬಂದಾಗ ಯಾವ ಕೋರ್ಟ್, ಇದು ಹಾರ್ಡ್ ಕೋರ್ಟ್. ಫ್ರೆಂಚ್ ಓಪನ್ ಕ್ಲೇ ಕೋರ್ಟ್, ವಿಂಬಲ್ಡನ್ ಹುಲ್ಲು, ಮತ್ತು USA ಹಾರ್ಡ್ ಕೋರ್ಟ್. ಇಲ್ಲಿ ನೋಡಿ, ಫಸ್ಟ್ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಯಾವ ಕೋರ್ಟ್ ಹಾರ್ಡ್ ಕೋರ್ಟ್, ಆಮೇಲೆ USA ಇದು ಕೂಡ ಹಾರ್ಡ್. ಇಲ್ಲಿ ನೆನ್ಪಿಟ್ಕೋಬೇಕು ಏನಂದ್ರೆ, ಈ ಫಸ್ಟ್ ಅಂಡ್ ಲಾಸ್ಟ್ ಇರುತ್ತಲ್ಲ, ಇವೆರಡು ಸೇರ್ಕೊಂಡು ಏನು ಹಾರ್ಡ್ ಕೋರ್ಟ್ ಅಂದ್ರೆ ಗಟ್ಟಿಯಾಗಿರುವಂತಹ ಒಂದು ಕೋರ್ಟ್ ಇರುತ್ತೆ, ಆ ಕೋರ್ಟ್ ಮೇಲೆ ಆಡುವಂತ ಪಂದ್ಯಾವಳಿ. ಆಮೇಲೆ ಫ್ರಾನ್ಸ್ ಇದೆಯಲ್ಲ, ಇದು ಯಾವುದು, ಗ್ರಾಸ್, ಗ್ರಾಸ್ ಅಂದ್ರೆ ಹುಲ್, ಹುಲ್ಲಿನ ಕೋರ್ಟ್ ಮೇಲೆ ಆಡಲಾಗುವಂತ ಒಂದು ಪಂದ್ಯಾವಳಿ ಯಾವುದು ಈ ಒಂದು ಫ್ರಾನ್ಸ್ ಯಾವುದು ಅಂದ್ರೆ ಗ್ರಾಸ್ ಕೋರ್ಟ್. ಮತ್ತೆ ಈ ಇಂಗ್ಲೆಂಡ್ ನಲ್ಲಿ ನಡೆಯುವಂತ ವಿಂಬಲ್ಡನ್ ಇದೆಯಲ್ಲ, ಅದು ಯಾವ ಕೋರ್ಟ್ ಅಂದ್ರೆ ಕ್ಲೇ ಕೋರ್ಟ್ ಮೇಲೆ ನಡೆಯುವಂತಹ ಪಂದ್ಯಾವಳಿ ಇದಾಗಿದೆ. ನೋಡಿ, ಆಸ್ಟ್ರೇಲಿಯಾ ಹಾರ್ಡ್ ಮತ್ತು USA ಕೂಡ ಹಾರ್ಡ್ ಕೋರ್ಟ್, ಫಸ್ಟ್ ಮತ್ತು ಲಾಸ್ಟ್ ಹಾರ್ಡ್ ಕೋರ್ಟ್. ಮಿಡಲ್ ನಲ್ಲಿ ಫ್ರಾನ್ಸ್ ಇರುತ್ತಲ್ಲ, ಫ್ರೆಂಚ್ ಓಪನ್ ಇರುತ್ತಲ್ಲ, ಅದು ಗ್ರಾಸ್ ಕೋರ್ಟ್. ಮತ್ತು ವಿಂಬಲ್ಡನ್ ಇರುತ್ತಲ್ಲ ಇಂಗ್ಲೆಂಡ್ ನಲ್ಲಿ, ಅದು ಕ್ಲೇ ಕೋರ್ಟ್ ಅಂತ ಹೇಳ್ತೀವಿ. ವಿಂಬಲ್ಡನ್ ಓಪನ್ ಸ್ಥಾಪಿಸಲಾಗಿದ್ದು 1887ರಲ್ಲಿ, ಅಂದ್ರೆ ಇದು ವಿಂಬಲ್ಡನ್ ಇರುತ್ತಲ್ಲ ಇಂಗ್ಲೆಂಡ್ ನಲ್ಲಿ ನಡೆಯುವಂತ ಪಂದ್ಯಾವಳಿ ಏನಿದೆಯಲ್ಲ, ಅದು 1887ರಲ್ಲಿ ಸ್ಥಾಪನೆಯಾಗಿದೆ. ಇದು ಅತ್ಯಂತ ಹಳೆಯದಾಗಿರುವಂತಹ ಒಂದು ಪಂದ್ಯಾವಳಿ ಯಾವುದು, ಈ ಕ್ಲೇ ಕೋರ್ಟ್ ನಲ್ಲಿ ವಿಂಬಲ್ಡನ್ ನಲ್ಲಿ ನಡೆಯಲಿರುವ ಕ್ಲೇ ಕೋರ್ಟ್ ಏನ್ ನಡೆಯುತ್ತಲ್ಲ ಅದಕ್ಕೆ ನಾವು ಏನಂತೀವಿ, ಅತ್ಯಂತ ಹಳೆಯದಾಗಿರುವಂತಹ ಒಂದು ಪಂದ್ಯಾವಳಿ ಆಗಿದೆ. ಆಮೇಲೆ ನೋಡಿ, US ಓಪನ್ ಇದೆಯಲ್ಲ, ಅದು 1881ರಲ್ಲಿ ಸ್ಥಾಪನೆ ಆಯಿತು. ಯಾವುದು, US. ಇಲ್ಲಿ ನೋಡಿ, US ಇದೆಯಲ್ಲ, 1881ರಲ್ಲಿ ಸ್ಥಾಪನೆ ಆಗಿದ್ದು, ಇದು ಹಾರ್ಡ್ ಕೋರ್ಟ್ ಮೇಲೆ ನಡೆಯುವಂತ ಪಂದ್ಯಾವಳಿ ಆಗಿದೆ. ಆಮೇಲೆ ಫ್ರೆಂಚ್ ಓಪನ್, ಅದು 1891ರಲ್ಲಿ, ದ್ಯಾಟ್ ಈಸ್ ಫ್ರೆಂಚ್ ಇದೆಯಲ್ಲ, ಇದು 1891ರಲ್ಲಿ ಸ್ಥಾಪನೆ ಆಗಿತ್ತು. ಆಮೇಲೆ US ಓಪನ್ ಉಳಿತಲ್ಲ, ಇದು ಇತ್ತೀಚೆಗೆ ಸ್ಥಾಪನೆ ಆಗಿರುವಂತದ್ದು, ಯಾವಾಗ ಅಂದ್ರೆ 1905ರಲ್ಲಿ, ಇದು 1905ರಲ್ಲಿ ಸ್ಥಾಪನೆ ಆಯಿತು. ನೋಡಿ, ಸ್ಪೆಷಾಲಿಟಿ US ಓಪನ್,
ಇದು ಆಸ್ಟ್ರೇಲಿಯನ್ ಓಪನ್ ನೋಡಿದಾಗ ಆಸ್ಟ್ರೇಲಿಯನ್ ಓಪನ್ ನೋಡಿದಾಗ ಇದು ಹಾರ್ಡ್ ಕೋರ್ಟ್ ಮೇಲೆ ನಡೆಯುತ್ತೆ. ಇದು ಫಸ್ಟ್ ಏನಂದ್ರೆ ಟೂರ್ನಮೆಂಟ್ ಆಗಿದೆ. ಇದು ಪ್ರತಿ ವರ್ಷದ ಮೊದಲನೇದಾಗಿ ಪ್ರಾರಂಭವಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇದು 1905ರಲ್ಲಿ ಸ್ಥಾಪನೆ ಆಗಿದ್ದು ಇತ್ತೀಚೆಗೆ ಸ್ಥಾಪನೆ ಆಗಿರುವಂತ ಒಂದು ಟೂರ್ನಿ ಆಗಿ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೀವಿ. ಆಮೇಲೆ ಇದು ಫ್ರೆಂಚ್, ಇದು ಸೆಕೆಂಡ್ ಎರಡನೇದಾಗಿ ಎರಡನೇ ಹಂತದಲ್ಲಿ ಅಥವಾ ಎರಡನೇ ಬಾರಿಗೆ ಸ್ಥಾಪನೆ ಆಗಿರುವ ಸೆಕೆಂಡ್ ಏನ್ ಇರುತ್ತಲ್ಲ ಇದು ಯಾವ್ದಂದ್ರೆ ಫ್ರೆಂಚ್ ಓಪನ್. ಇದು ವರ್ಷದ ಎರಡನೇ ಒಂದು ಗ್ರ್ಯಾಂಡ್ ಸ್ಲಾಮ್ ಆಗಿದ್ದು ಇದು 1890ರಲ್ಲಿ ಸ್ಥಾಪನೆ ಆಗಿದ್ದು ಇದು ಗ್ರಾಸ್ ಕೋರ್ಟ್ ಮೇಲೆ ಆಡುವಂತ ಒಂದು ಪಂದ್ಯಾವಳಿ. ಆಮೇಲೆ ಇದು ವಿಂಬಲ್ಡನ್ ಇದು ಏನಂತಂದ್ರೆ ಇದರ ವಿಶೇಷತೆ ವಿಂಬಲ್ಡನ್ ಏನಂದ್ರೆ ಇದು ಕ್ಲೇ ಕೋರ್ಟ್ ಮೇಲೆ ಆಡಲಾಗುತ್ತೆ. ಇದು 1887ರಲ್ಲಿ ಸ್ಥಾಪನೆ ಆಗಿದ್ದು ಇದು ವರ್ಷದ ಮೂರನೇ ಗ್ರ್ಯಾಂಡ್ ಸ್ಲಾಮ್. ನೆಕ್ಸ್ಟ್ ಒನ್ ಯು ಎಸ್ ಎ ಸ್ಪೆಷಲಿಟಿ ಏನಂತಂದ್ರೆ ಇದು 1881ರಲ್ಲಿ ಸ್ಥಾಪನೆ ಆಗಿದ್ದು ಇದು ಹಾರ್ಡ್ ಕೋರ್ಟ್ ಮೇಲೆ ಆಡಲಾಗುವ ಎಷ್ಟನೇದಂದ್ರೆ ನಾಲ್ಕನೇ ಗ್ರ್ಯಾಂಡ್ ಸ್ಲಾಮ್ ಆಗಿದೆ ಅಂತ ಹೇಳ್ತೀವಿ. ಸೊ ಪ್ರಮುಖವಾಗಿ US ಓಪನ್ 2022 ಗೆದ್ದವರು ಯಾರು ಯಾರಂದ್ರೆ ಪುರುಷರ ಸಿಂಗಲ್ಸ್ ಅಂದ್ರೆ ಮೆನ್ಸ್ ಸಿಂಗಲ್ ಕ್ಯಾಟಗರಿ. ಈ ಮೆನ್ಸ್ ಸಿಂಗಲ್ ಕ್ಯಾಟಗರಿ ಇದೆಯಲ್ಲ, ಈ ಮೆನ್ಸ್ ಸಿಂಗಲ್ ಕ್ಯಾಟಗರಿಯಲ್ಲಿ 2022ರ US ಓಪನ್ ಗೆದ್ದವರು ಯಾರು ಅಂತ ಹೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್ ಅವರು. ಈ ಸ್ಪ್ಯಾನಿಶ್ ಹರಿಹರೆಯದ ಕಾರ್ಲೋಸ್ ಅಲ್ಕರಾಜ್ ಅವರು US ನಲ್ಲಿ ನಾರ್ವೆಯ ಕ್ಯಾಸ್ಪರ್ ರೂಡ್ ಅವರನ್ನು ಸೋಲಿಸಿ ಈ ಒಂದು US ಓಪನ್ ಟೈಟಲ್ ಅನ್ನು ಗೆದ್ದಿಕೊಂಡಿದ್ದಾರೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಕಾರ್ಲೋಸ್ ಅಲ್ಕರಾಜ್ ಅವರು. ನೆಕ್ಸ್ಟ್ ನೋಡಿ, US ಓಪನ್ 2020 ಗೆದ್ದವರು ಯಾರು? ಮಹಿಳೆಯರ ಸಿಂಗಲ್ಸ್ ನಲ್ಲಿ US ಓಪನ್ ಗೆದ್ದವರು ಯಾರು? ಇದಕ್ಕೇನಂತೀವಿ? ವುಮೆನ್ಸ್ ಸಿಂಗಲ್ ಕ್ಯಾಟಗರಿ. ಇದು ಇಂಪಾರ್ಟೆಂಟ್ ನೋಡಿ, ಕ್ಯಾಟಗರಿ ಇರುತ್ತಲ್ಲ ಇದು ಕೂಡ ಇಂಪಾರ್ಟೆಂಟ್. ಸೊ ಈ ವುಮೆನ್ ಸಿಂಗಲ್ ಕ್ಯಾಟಗರಿ ಗೆದ್ದವರು ಯಾರಂದ್ರೆ ಇಲ್ಲಿ ಸರಿಯಾದ ಉತ್ತರ ಈಗ ಸ್ವಿಯಾಟೆಕ್ ಅನ್ನೋರು ಗೆದ್ದುಕೊಂಡಿದ್ದು. ಇದು ಇವರ ಚೊಚ್ಚಲ್ US ಓಪನ್ ಅಂದ್ರೆ ಫಸ್ಟ್ US ಓಪನ್ ಇದೆ ಗ್ರ್ಯಾಂಡ್ ಸ್ಲಾಮ್, ಹಾಗೂ ಅದು ಮೂರನೇ ಗ್ರ್ಯಾಂಡ್ ಸ್ಲಾಮ್ ಇದೆ ಟೋಟಲ್ ಅಂದಾಗ ಇದು ಥರ್ಡ್ ಒನ್, ಬಟ್ US ಅಂದಾಗ ಇದು ಫಸ್ಟ್. ಇವರು 2022 ಫ್ರೆಂಚ್ ಓಪನ್ ನಲ್ಲಿ ಏನ್ ಮಾಡಿದರು? ವುಮೆನ್ಸ್ ಸಿಂಗಲ್ಸ್ W ಅಂದ್ರೆ ಈ ವುಮೆನ್ಸ್ ಸಿಂಗಲ್ಸ್ ಅಲ್ಲಿ ಗೆದ್ದಿಕೊಂಡಿದ್ರು, ಹೌದಾ? ನೆಕ್ಸ್ಟ್ ನೋಡಿ, US ಓಪನ್ 2020 ಗೆದ್ದವರು ಯಾರು? ಯಾರಂದ್ರೆ ಪುರುಷರ ಡಬಲ್ಸ್ ಮೀನ್ಸ್ ಡಬಲ್ ಕ್ಯಾಟಗರಿ, ಮೀನ್ಸ್ ಡಬಲ್ಸ್ ಕ್ಯಾಟಗರಿ. ಈ ಮೇನ್ ಡಬಲ್ಸ್ ಕ್ಯಾಟಗರಿನಲ್ಲಿ 2022ರ ಮೀನ್ಸ್ ಟೈಟಲ್ ಗೆದ್ದವರು ಯಾರು ಅಂತ ಹೇಳಿದಾಗ ಇಲ್ಲಿ ಸರಿಯಾದ ಉತ್ತರ ಯಾರು? ರಾಜೀವ್ ರಾಮ್ ಮತ್ತು ಜೋ ಸಾಲ್ಸ್ಬರಿ ಅನ್ನೋರಂತೂ ಇಲ್ಲಿ ಗೆದ್ದುಕೊಂಡಿದ್ದು. ರಾಜೀವ್ ರಾಮ್ ಅವರು USAನವರು ಆಗಿದ್ದಾರೆ, ಜೋ ಸಾಲ್ಸ್ಬರಿ ಅವರು ಬ್ರಿಟನ್ ದೇಶದವರು ಆಗಿದ್ದಾರೆ. ನೆಕ್ಸ್ಟ್ ನೋಡಿ, US 2022ರಲ್ಲಿ US ಓಪನ್ ಯಾವ ಆವೃತ್ತಿ ನಡೆಸಲಾಯಿತು? ಸೊ ಈ US ಓಪನ್ ಇದೆಯಲ್ಲ ಇದು 2022ರ ಎಷ್ಟನೇ ಆವೃತ್ತಿ ಅಂತ ನೋಡಿದಾಗ ಇದು 142ನೇ ಆವೃತ್ತಿ ಇದಾಗಿದ್ದು. ಇದು ನೋಡಿ, ಆಗಸ್ಟ್ 29ರಿಂದ ಸೆಪ್ಟೆಂಬರ್ 11ರವರೆಗೆ ಅಂದ್ರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ನಡೆಯುವಂತಹ ನಾಲ್ಕನೇ ವರ್ಷದ ಎಷ್ಟನೇ ಟೂರ್ನಿ ಇದು? ಇದು ನಾಲ್ಕನೇ ಟೂರ್ನಿ ಮತ್ತು ಹಾರ್ಡ್ ಕೋರ್ಟ್ ಮೇಲೆ ಆಡಲಾಗುವಂತ ಒಂದು ಟೂರ್ನಿ ಆಗಿದ್ದು ಇದು ಎಷ್ಟನೇ ಆವೃತ್ತಿ ಆಗಿದೆ ಪ್ರಸ್ತುತ 2022 ಅಂತ ಹೇಳಿದಾಗ ಇದು 142ನೇ ಆವೃತ್ತಿ ಆಗಿದೆ. ಸೊ ಈ ಬಹುಮಾನ ಎಷ್ಟಿರುತ್ತೆ ಅಂದ್ರೆ ಇದು ಎಷ್ಟಿರುತ್ತೆ ನೋಡಿ, ಬಿಡಿ 10, 100, 1000, 10,000, ಲಕ್ಷ, 100 ಲಕ್ಷ, 6 ಕೋಟಿ. ಈ 6 ಕೋಟಿ ಬಹುಮಾನ ಏನಂದ್ರೆ ಈ US ಓಪನ್ ನಲ್ಲಿ ನೀಡಲಾಗುವಂತ ಬಹುಮಾನ ಅಂತ ಹೇಳ್ತೀವಿ. ಸೊ ಇದು ಎಲ್ಲಿ ನಡೆಯುತ್ತೆ ಅಂದ್ರೆ US ನಲ್ಲಿ ಬಿಲ್ಲಿ ಜಿನ್ ಕಿಂಗ್ ರಾಷ್ಟ್ರೀಯ ಟೆನಿಸ್ ಕೇಂದ್ರ ಅಕಾಡೆಮಿಯಲ್ಲಿ ನಡೆಯುತ್ತೆ. ಸೊ ಹೈಲೈಟ್ಸ್ ಅನ್ನು ನೋಡಿದಾಗ ನಾವು US ಓಪನ್ ನ ಪುರುಷ ಸಿಂಗಲ್ಸ್ ಗೆದ್ದವರು ಕಾರ್ಲೋಸ್ ಅಲ್ಕರಾಜ್ ಅವರು ಸ್ಪೇನ್ ದೇಶದವರು, ಮಹಿಳೆಯರ ಸಿಂಗಲ್ಸ್ ನಲ್ಲಿ ಇಜಾ ಸ್ವಿಟೇಕ್ ಅವರು ಪೋಲೆಂಡ್ ದೇಶದವರು, ಪುರುಷರ ಡಬಲ್ಸ್ ನೋಡಿದಾಗ ರಾಜೀವ್ ರಾಮ್ US ಮತ್ತು ಜೋ ಸ್ಯಾಲಿಸ್ಬರಿ ಅವರು ಬ್ರಿಟನ್ ದೇಶದವರು, ಮತ್ತೆ ಮಹಿಳೆಯರ ಡಬಲ್ಸ್ ನೋಡಿದಾಗ ಬಾರ್ಬೋಸಾ ಕ್ರೆಜಿಕೋವಾ ಅವರು ಜೆಕ್ ದೇಶದವರು ಮತ್ತು ಕೆರಿಟೇನಾ ಸಿನಿಯಾಕೋವಾ ಅವರು CR ದೇಶದವರು. ಇದು ಮಹಿಳೆಯರ ಡಬಲ್ಸ್. ಮತ್ತು ಮಿಶ್ರ ಡಬಲ್ಸ್ ನೋಡಿದಾಗ ಸ್ಯಾಂಡರ್ಸ್ ಮತ್ತು ಜಾನ್ ಪೀರ್ಸ್ ಇಬ್ಬರು ಆಸ್ಟ್ರೇಲಿಯಾ ದೇಶದವರು ಈ ಒಂದು US ನ ಮಿಶ್ರ ಡಬಲ್ಸ್ ಟೈಟಲ್ ಅನ್ನು ಗೆದ್ದುಕೊಂಡಿದ್ದಾರೆ. ಸೊ ಇಲ್ಲಿವರೆಗೆ ನಾವು ಏನ್ ಹೇಳಿದೇವೆ ಅಂದ್ರೆ USA ಓಪನ್ ಬಗ್ಗೆ ನಾವು ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಇದೇ ತರ ನಿಮ್ಗೆ ಹಲವಾರು ಕರೆಂಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತ ವಿವಿಧ ವಿಡಿಯೋಗಳು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡಲು ಅವಕಾಶ ನೋಡಬಹುದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವ ಬೆಲ್ ಐಕನ್ ನೀವು ಕ್ಲಿಕ್ ಮಾಡುವ ಮೂಲಕ ನೀವು ನಾವು ಅಪ್ಡೇಟ್ ಮಾಡಿರುವ ಹಾಗೂ
ಯಾವುದೇ ರೀತಿಯ ಒಂದು ಲೈವ್ ಕ್ಲಾಸ್ ನಾವು ಹೇಳುವಾಗ ನೀವು ನೋಟಿಫಿಕೇಶನ್ ಪಡೆಯಬಹುದು. ಇದೇ ತರಹದ ನೀವು ಅಪ್ಡೇಟ್ಸ್ಗಳಿಗಾಗಿ ಅಥವಾ ನೋಟ್ಸ್ಗಳಿಗಾಗಿ ನೀವು ನಮ್ಮ ಆರ್ ಕೆ ಅಪ್ಡೇಟ್ಸ್ ಅನ್ನುವಂತಹ ಒಂದು ಟೆಲಿಗ್ರಾಮ್ ಚಾನೆಲ್ನ ನೀವು ಜಾಯಿನ್ ಆಗುವ ಮೂಲಕ ಇಂತಹ ಯಾವುದೇ ತರಗತಿಯ ಮಾಹಿತಿ ಹಾಗೂ ನೋಟ್ಸ್ಗಳನ್ನು ಇಲ್ಲೂ ಪಡೆಯಬಹುದು. ನಮ್ಮ ಕ್ಲಾಸ್ ವೀಕ್ಷಣೆ ಮಾಡಿದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು.